ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಸ್ಕಿನ್ ಬೆಳಗಾಗಬೇಕು ಅಂತ ಎಲ್ಲರಿಗೂ ಆಸೆ ಇರೋದು ನಿಜ. ಆದರೆ ಏನನ್ನು ಬಳಸಬೇಕು, ಯಾವುದು ಸರಿ ಯಾವುದು ತಪ್ಪು ಎಂಬುದರ ಬಗ್ಗೆ ಅರಿವು ಕೂಡ ಮುಖ್ಯ. ಯಾಕೆಂದರೆ ನಾವು ಪ್ರತಿನಿತ್ಯ ಸಾಕಷ್ಟು ವೀಡಿಯೋಗಳನ್ನು ನೋಡ್ತೀವಿ, ಫೇಸ್ ಪ್ಯಾಕ್ ಕ್ರೀಮ್ ಅಂತ ನೋಡಿದ ತಕ್ಷಣ ಬಳಸೋದಕ್ಕೂ ಪ್ರಾರಂಭಿಸ್ತೀವಿ. ಆದರೆ ಅವುಗಳಿಂದ ನಿಜವಾಗಿಯೂ ರಿಸಲ್ಟ್ ಸಿಗುತ್ತಾ? ಅದಕ್ಕಾಗಿಯೇ ಇವತ್ತಿನ ವೀಡಿಯೋನಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು, ಸ್ಕಿನ್ ವೈಟ್ನಿಂಗಿಗೆ ಏನನ್ನು ಪಾಲಿಸಬೇಕು ಎಲ್ಲವನ್ನು ತಿಳಿಯೋಣ. ಮೊದಲನೆಯದಾಗಿ, ಬಹಳಷ್ಟು ಜನರು ನಾವು ಮೊದಲು ಬೆಳ್ಳಗಿದ್ವಿ ಇವಾಗ ಕಪ್ಪಗಾಗಿದ್ದೀವಿ ಯಾಕೆ ಅಂತ ಗೊತ್ತಿಲ್ಲ ಅಂತಾರೆ. ಬಿಸಿಲಿಗೂ ಜಾಸ್ತಿ ಹೋಗದೆ ಸಡನ್ನಾಗಿ ಕಪ್ಪಗಾಗಿದ್ದೀವಿ ಅಂತ ಹೇಳಿ ಯಾರ ಸಲಹೆಯೂ ಪಡೆಯದೆ ತಾವೇ ಮೆಡಿಕಲ್ಗಳಿಂದ ಕ್ರೀಮ್ಗಳನ್ನು, ಅದರಲ್ಲೂ ಸ್ಟಿರಾಯ್ಡ್ ಇರುವ ಕ್ರೀಮ್ಗಳನ್ನು ಹಚ್ಚಿ ಮುಖವನ್ನು ಇನ್ನಷ್ಟು ಹಾಳು ಮಾಡಿಕೊಳ್ಳುವವರೇ ಹೆಚ್ಚು. ಆದರೆ ನಿಮಗೆ ಗೊತ್ತಾ, ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಗಳಿಂದ ಕೂಡ ಸ್ಕಿನ್ ಕಲರ್ ಬದಲಾವಣೆಯಾಗುತ್ತೆ. ಮೊದಲಿಗಿಂತ ಇದ್ದಕ್ಕಿದ್ದಂತೆ ಕಪ್ಪಗಾಗುತ್ತಿದ್ದೀರಿ ಅಂದರೆ ಡಾಕ್ಟರ್ ಸಲಹೆ ಅಗತ್ಯ. ಯಾಕೆಂದರೆ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಗಳಾದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಐರನ್ ಡಿಫಿಷಿಯನ್ಸಿ, PCOD ಈ ಕಾರಣಗಳಿಂದ ಕೂಡ ಸಡನ್ನಾಗಿ ಕೆಲವರು ಕಪ್ಪಗಾಗ್ತಾರೆ. ಈ ರೀತಿ ನೀವೇನಾದರೂ ಸಡನ್ನಾಗಿ ಕಪ್ಪಗಾಗ್ತಿದ್ರೆ ಡಾಕ್ಟರನ್ನು ಭೇಟಿ ಮಾಡಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಕ್ರೀಮ್ ಆಯ್ಕೆ ಮಾಡುವಾಗ ಎಚ್ಚರವಾಗಿರಿ ಹಾಗೂ ತಾಳ್ಮೆಯಿಂದ ಬಳಸಿ. ಕೆಲವರಿಗೆ ತಕ್ಷಣವೇ ರಿಸಲ್ಟ್ ಬೇಕು, ಅದಕ್ಕಾಗಿ ಯಾರು ಏನೇ ಹೇಳಿದ್ರೂ ಹಚ್ತಾರೆ. ಅದರಲ್ಲೂ ಸ್ಟಿರಾಯ್ಡ್ ಇರುವ ಕ್ರೀಮ್ ಆದರೂ ಪರವಾಗಿಲ್ಲ. ನೀವು ಒಂದು ಗಮನದಲ್ಲಿಟ್ಟುಕೊಳ್ಳಿ, ಹಚ್ಚಿದ ತಕ್ಷಣ ಯಾವುದೇ ಕ್ರೀಮ್ ರಿಸಲ್ಟ್ ಕೊಡುತ್ತೆ ಅಂದರೆ ಅದು ಸರಿಯಿಲ್ಲ ಅಂತಾನೆ, ಬೇಡದ ಕೆಮಿಕಲ್ ಇದೆ ಅಂತಾನೆ ಅರ್ಥ. ಇಂತಹ ಕ್ರೀಮ್ಗಳನ್ನು ಬಳಸದಿರಿ. ಸ್ಟಿರಾಯ್ಡ್ ಇರುವ ಕ್ರೀಮ್ಗಳನ್ನು ಬಳಸಿ ಮುಖ ಹಾಳು ಮಾಡಿಕೊಂಡಿರುವವರೇ ಹೆಚ್ಚು. ಇನ್ನು ಕೆಮಿಕಲ್ ಇಲ್ಲದ ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳು ಮಾರ್ಕೆಟ್ನಲ್ಲಿ ದೊರೆಯುತ್ತೆ, ಆದರೆ ಅವುಗಳಿಂದ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗಲ್ಲ. ಕನಿಷ್ಠ 2-3 ತಿಂಗಳಾದರೂ ಬಳಸಬೇಕು. ಅಷ್ಟರಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಮತ್ತೆ ಮತ್ತೆ ಮೇಲಿಂದ ಮೇಲೆ ಕ್ರೀಮ್ಗಳನ್ನು ಚೇಂಜ್ ಮಾಡಬೇಡಿ. ಇದು ನಿಮ್ಮ ಸ್ಕಿನ್ನನ್ನು ಅಂದರೆ ಮುಖವನ್ನೇ ಹಾಳು ಮಾಡುತ್ತದೆ. ಸ್ಕಿನ್ ವೈಟ್ನಿಂಗಿಗೆ ಬರೀ ಕ್ರೀಮ್ ಬಳಸಿದ್ರೆ ಸಾಕು ಅಂದುಕೊಳ್ಳೋದು, ಇದು ಕೂಡ ತಪ್ಪು. ಬೆಳಗಾಗಬೇಕು ಅಂದರೆ ಕ್ರೀಮ್ ಬಳಸೋದು ಎಷ್ಟು ಮುಖ್ಯನೋ ಆಹಾರ ಕೂಡ ಅಷ್ಟೇ ಮುಖ್ಯ. 30% ಹೊರಗಡೆ ಹಚ್ಚುವ ಕ್ರೀಮ್ಗಳು ಕೆಲಸ ಮಾಡಿದ್ರೆ 70% ನಾವು ಸೇವಿಸುವ ಆಹಾರದಿಂದ ರಿಸಲ್ಟ್ ಸಿಗೋದು. ಆದ್ದರಿಂದ ಮೆಲನಿನ್ ಉತ್ಪತ್ತಿ ಕಡಿಮೆ ಮಾಡುವಂಥ ಆಹಾರವನ್ನು ತಿನ್ನಬೇಕು. ಹೇಗೆ ನೀವು ಡೈಲಿ ಮುಖಕ್ಕೆ ಕ್ರೀಮನ್ನು ಹಚ್ತೀರಾ, ಹಾಗೆ ಸ್ಕಿನ್ ವೈಟ್ನಿಂಗಿಗೆ ಸಹಾಯ ಮಾಡುವ ಆಹಾರವನ್ನು ಸೇವಿಸಿ, ಅದರಲ್ಲೂ ಮೆಲನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡುವಂಥ ಆಹಾರವನ್ನು ತಿನ್ನಿ. ಏನನ್ನು ತಿಂದರೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಅಂತ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋನ ಮಾಡಿದ್ದೇವೆ. ಇನ್ನು ಕೆಮಿಕಲ್ ಇರುವ ಮೇಕಪ್ ಪ್ರಾಡಕ್ಟ್ಸ್ಗಳನ್ನು ಬಳಸುವುದು, ಅತಿಯಾಗಿ ಕೆಮಿಕಲ್ ಇರುವ ಮೇಕಪ್ ಪ್ರಾಡಕ್ಟ್ಸ್ಗಳನ್ನು ಬಳಸುವುದರಿಂದ ಕೂಡ ಸ್ಕಿನ್ ಹಾಳಾಗುತ್ತದೆ. ಕೆಲವರು ತಮ್ಮ ಬಣ್ಣಗಿಂತ ಬೆಳ್ಳಗೆ ಕಾಣಿಸಲು ಪ್ರತಿದಿನ ಫೌಂಡೇಶನನ್ನು ಬಳಸ್ತಾರೆ, ಇದರಿಂದ ಮುಖದ ಅಂದ ಹಾಳಾಗುತ್ತದೆ, ಹಾಗೆ ಓಪನ್ ಪೋರ್ಟ್ ಸಮಸ್ಯೆ ಎದುರಾಗುತ್ತದೆ. ನೀವು ಬಳಸುವ ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಅದರಲ್ಲಿ ಯಾವುದೇ ರೀತಿಯ ಬೇಡದ ಕೆಮಿಕಲ್ಗಳು ಇರಬಾರ್ದು. ನೀವು ಯಾವುದಾದರೂ ಪಾರ್ಟಿಗೆ ಫಂಕ್ಷನ್ಗೆ ಬಳಸಲು ಕೆಮಿಕಲ್ ಇಲ್ಲದ ಉತ್ತಮ ಫೌಂಡೇಶನನ್ನು ಆಯ್ಕೆ ಮಾಡಬೇಕು. ಇನ್ನು ಯಾವುದು ಕೆಮಿಕಲ್ ಇಲ್ಲದ ಉತ್ತಮ ಫೌಂಡೇಶನ್ ಅಂತ ಕೇಳೋದಾದರೆ ಮಾಮಾ ಅರ್ಥ್ರವರ ಗ್ಲೋ ಸಿರಮ್ ಫೌಂಡೇಶನ್. ಇದರಲ್ಲಿ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಇದೆ. ಇದು ನಿಮಗೆ ಒಳ್ಳೆಯ ಒಂದು ಕ್ಲಿಯರ್ ಲುಕ್ಕನ್ನು ಕೊಡುತ್ತದೆ, 12 ಗಂಟೆಗಳ ಕಾಲ ನಿಮ್ಮ ಸ್ಕಿನ್ನಲ್ಲಿ ಇರುತ್ತೆ. ಇನ್ನು 2 ಪಟ್ಟು ಹೆಚ್ಚು ಇನ್ಸ್ಟೆಂಟ್ ಗ್ಲೋ ಇದು ನಿಮಗೆ ಕೊಡುತ್ತೆ. ಇದು 7 ಶೇಡ್ಗಳಲ್ಲಿ ದೊರೆಯುತ್ತದೆ. ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ ಅವರಿಗೆ ಸೂಟ್ ಆಗುವಂಥ ಶೇಡ್ ಈ ಮಾಮಾ ಅರ್ಥ್ ಅವರ ಫೌಂಡೇಶನ್ಗಳಲ್ಲಿ ದೊರೆಯುತ್ತದೆ. ಹಾಗೆ ಇದರ ಕನ್ಸೀಲರ್ ಕೂಡ ಬಹಳ ಚೆನ್ನಾಗಿದೆ. ಇದು 12 ಗಂಟೆಗಳ ಕಾಲ ನಿಮ್ಮ ಮುಖದಲ್ಲಿರುತ್ತದೆ, 100% ಯಾವುದೇ ಕಲೆಗಳನ್ನು ಕವರ್ ಮಾಡುತ್ತದೆ. ಇನ್ನು ಸ್ಕಿನ್ನನ್ನು ಇದು ಡ್ರೈ ಮಾಡೋದಿಲ್ಲ. ಕೆಲವು ಕನ್ಸೀಲರ್ಗಳು ಏನು ಮಾಡುತ್ತೆ, ಸ್ಕಿನ್ನನ್ನು ಡ್ರೈ ಮಾಡುತ್ತೆ, ಆದರೆ ಇದು ಹೈಡ್ರೇಟ್ ಮಾಡುತ್ತೆ. ಇದರಲ್ಲಿ ಕೂಡ ವಿಟಮಿನ್ ಸಿ ಇದೆ ಹಾಗೂ ಟರ್ಮರಿಕ್ ಇದೆ. ಮಾಮಾ ಅರ್ಥ್ ಅವರ ಈ ಪ್ರಾಡಕ್ಟ್ಸ್ಗಳು 100% ಸೇಫ್ ಮತ್ತು ನ್ಯಾಚುರಲ್. ಈ ಮೇಕಪ್ ಪ್ರಾಡಕ್ಟ್ಸ್ಗಳಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಕೆಮಿಕಲ್ಗಳು ಇಲ್ಲ. ಇನ್ನು ಈ ಮಾಮಾ ಅರ್ಥ್ ಅವರ ಫೌಂಡೇಶನ್ ಮತ್ತು ಕನ್ಸೀಲರ್ ನಮಗೆ ಮಾಮಾ ಅರ್ಥ್ ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ ದೊರೆಯುತ್ತದೆ. ಮಾಮಾ ಅರ್ಥ್ ಆ್ಯಪ್ನಲ್ಲಿ ಹಾಗೂ ವೆಬ್ಸೈಟ್ನಲ್ಲಿ ಈ ಪ್ರಾಡಕ್ಟ್ಸನ್ನು ಖರೀದಿಸುವಾಗ ನಮ್ಮ ಕೂಪನ್ ಕೋಡ್ ಸಿಂಪ್ಲಿ B2022 ಹಾಕಿದ್ರೆ ಇನ್ಸ್ಟೆಂಟಾಗಿ 20% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಇನ್ನು ಈ ಪ್ರಾಡಕ್ಟ್ ಅಮೆಜಾನ್, ಫ್ಲಿಪ್ಕಾರ್ಟ್, ನಾಯ್ಕಾ, ಪರ್ಪಲ್ನಲ್ಲೂ ಕೂಡ ದೊರೆಯುತ್ತದೆ. ನೀವೇ ನೋಡ್ಬೋದು, ಈ ಫೌಂಡೇಶನ್ ಮತ್ತು ಕನ್ಸೀಲರನ್ನು ಹಚ್ಚಿದ ತಕ್ಷಣವೇ ಇನ್ಸ್ಟೆಂಟಾಗಿ
ಎಂಥ ಗ್ಲೋ ಮತ್ತು ನನ್ನ ಸ್ಕಿನ್ನಲ್ಲಿ ಒಳ್ಳೆ ಶೈನ್ ಕಾಣಿಸ್ತಾ ಇದೆ ಅಂತ. ಅಷ್ಟು ಒಳ್ಳೆ ಇದು ರಿಸಲ್ಟನ್ನು ಕೊಡುತ್ತೆ, ಸ್ಕಿನ್ನಲ್ಲಿ ಒಂದು ಒಳ್ಳೆಯ ಗ್ಲೋ ಕಾಣಿಸುತ್ತೆ. ಇನ್ನು ಕನ್ಸಿಲರ್ ಹಚ್ಚಿದಾಗ ಕೆಲವೊಮ್ಮೆ ಸ್ಕಿನ್ನಲ್ಲಿ ಹೆವಿ ಲುಕ್ ಕಾಣಿಸುತ್ತೆ, ಆದರೆ ಇದು ತುಂಬಾ ಸೆಟಲ್ಡ್ ಆಗಿರುವಂಥ ಲುಕ್ನ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ನಲ್ಲಿ, ನ್ಯಾಚುರಲ್ ಆಗಿರುವಂಥ ಲುಕ್ ಕಾಣಿಸುತ್ತೆ. ಹಾಗೆ ಸ್ಕಿನ್ನಲ್ಲೂ ಒಂದು ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ಕೂಡ ಈ ಕನ್ಸಿಲರಿಂದ ನಿಮಗೆ ದೊರೆಯುತ್ತೆ. ಇನ್ನು ಕೆಲವರಿಗೆ ಫೌಂಡೇಶನ್ ಅಥವಾ ಕನ್ಸಿಲರ್ ಏನೇ ಹಚ್ಚಿದ್ರೂ ಮುಖ ಕಪ್ಪಗಾಗುತ್ತೆ ಅಂತ ಹೇಳ್ತಾರೆ, ಯಾಕಂದರೆ ಕೆಲವು ಪ್ರಾಡಕ್ಟ್ಸ್ಗಳು ಮುಖಕ್ಕೆ ಹಚ್ಚಿದ ತಕ್ಷಣ ಆಕ್ಸಿಡೈಸ್ ಆಗುತ್ತೆ. ಆದರೆ ಇವ್ರದ್ದೇನು ಈ ಪ್ರಾಡಕ್ಟ್ಸ್ ಇದೆಯಲ್ಲ, ಫೌಂಡೇಶನ್ ಮತ್ತು ಕನ್ಸಿಲರ್, ಇದು ನಿಮ್ಮ ಸ್ಕಿನ್ನಿಗೆ ಎರಡು ಪಟ್ಟು ಗ್ಲೋ ಅನ್ನು ಕೊಡುತ್ತೆ. ನಿಮಗೆ ಹಚ್ಚಿದ ತಕ್ಷಣ ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ, ಅದು ಕೂಡ ನ್ಯಾಚುರಲ್ ಗ್ಲೋ ಆಗಿರುತ್ತೆ. ಕಲೆಗಳು, ಪಿಗ್ಮೆಂಟೇಷನ್, ಮೊಡವೆ ಕಲೆ, ಯಾವುದೇ ರೀತಿಯ ಕಲೆ ಇರಲಿ, ಡಾರ್ಕ್ ಸರ್ಕಲ್ ಇರಲಿ, ಅದನ್ನು ಕೂಡ ಈ ಕನ್ಸಿಲರ್ ಹೈಡ್ ಮಾಡುತ್ತೆ. ಯಾವುದೇ ರೀತಿಯ ಕೆಮಿಕಲ್ಗಳಿಲ್ಲದ ಉತ್ತಮ ಮೇಕಪ್ ಪ್ರಾಡಕ್ಟ್ಸ್ಗಳಿದು. ಬೈಯಿಂಗ್ ಲಿಂಕ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸನ್ಸ್ಕ್ರೀನ್ ಹಚ್ಚದೇ ಇರೋದು, ನೀವು ಬಿಸಿಲಿಗೆ ಹೋಗಿ ಹೋಗದೇ ಇರಿ, ತಪ್ಪದೇ ಸನ್ಸ್ಕ್ರೀನನ್ನು ಹಚ್ಚಲೇಬೇಕು. ನೋಡಿ, ಯು ವಿ ರೇಸಿಂದ ನಮ್ಮ ಸ್ಕಿನ್ ಕಪ್ಪಗಾಗುತ್ತದೆ, ಆದರೆ ಸನ್ಸ್ಕ್ರೀನ್ ಯು ವಿ ರೇಸಿಂದ ತೊಂದರೆಯಾಗದಂತೆ ನಮ್ಮ ಮುಖವನ್ನು ಪ್ರೊಟೆಕ್ಟ್ ಮಾಡುತ್ತದೆ. ಇನ್ನು ಕೆಲವರು ಹೊರಗಡೆ ಹೋದರೆ ಅಷ್ಟೇ ಸನ್ಸ್ಕ್ರೀನನ್ನು ಹಚ್ತಾರೆ, ಇದು ತಪ್ಪು. ಮನೆಯಲ್ಲಿ ಅಡುಗೆ ಮಾಡ್ತೀವಲ್ಲ, ಆವಾಗ ಬರುವ ಗ್ಯಾಸ್ ಬಿಸಿಗೂ ಯು ವಿ ಎಕ್ಸ್ಪೋಜರ್ ಆಗುತ್ತೆ, ಆದ್ದರಿಂದ ತಪ್ಪದೇ ಸನ್ಸ್ಕ್ರೀನನ್ನು ಹಚ್ಚಿ. ನೋಡಿದ್ರಲ್ಲ, ಸ್ಕಿನ್ ವೈಟ್ನಿಂಗಿಗೆ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಯಾವುದು ಸತ್ಯ ಯಾವುದು ಸುಳ್ಳು ಅಂತ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್